ಮತ್ತು ತಾಯಿ ಕೂಡ ಕಂಬ. ಕೋಳಿಗಳ ಮಳೆ ಬಂದಿದೆ, ನಿಂತಿರ ಸ್ಟೈಲ್ ನೋಡಿ. ಬಂತ ಮನೆ ಅನ್ನೋದು ಅದಕ್ಕೆ ಕೋಳಿ ಬರುತ್ತೆ. ಎಲ್ಲರ ಮನೆಗೂ ಕೋಳಿ ಸಾಕ್ರಲ್ಲ, ಮಂಟ್ರ ಮನೆಯವರು. ಇದು ನೋಡಿ ಹೆಣ್ಣು ಕೋಳಿ ಹೆರಡಿ ಅಂತ ಹೇಳೋದು ನಮ್ಮ ಕುಂದಾಪುರ ಭಾಷೆಯಲ್ಲಿ. ಇದು ಹೆಂಟೆ. ಇದು ಈಗ ಮೇವು ಇಟ್ಟಿದ್ದಾರೆ, ಮೇವು ತಿನ್ನೋದಿಲ್ಲ. ಇದಂದ್ರೆ ಕಾವಿ ಕೂತಿದೆ, ಒಳಗಡೆ ಮೊಟ್ಟೆ ಮೇಲೆ ಕೂತಿದೆ. ಅದು ಮರಿ ಹಾಕ್ಲಿಕ್ಕೆ ಎಷ್ಟು ಚೆನ್ನಾಗಿ ಕೂತಿದ್ದೀನಿ. ಇದು ಮೊಟ್ಟೆ ಅದ್ರಕ್ಕೆ ಹೋಗುತ್ತೆ, ಎಲ್ಲ ಮೊಟ್ಟೆ ನೆತ್ಕೊಂಡು ಹೋಗ್ತಾರೆ. ನಾನು ತಂಬಿಟ್ಟಿತ್ತಲ್ಲ ಹಿಂದಿನ ಕಾಲದ ತಿಂಡಿ, ಅದು ಟ್ರೆಡಿಷನಲ್ ಫುಡ್. ಇದು ನೋಡಿ, ಸೌತೆಕಾಯಿ ಹೊರಳೆ ಹಾಲು ಹಾಕಿ ಸಾಂಬಾರು. ಸೌತೆಕಾಯಿ ಹಾಕಿ ಹಲಸಿನಕಾಯಿ ಬೀಜ ಹಾಕಿ ಹಾಕಿ ಮಾಡಿರುವಂತದ್ದು ಮಸಾಲೆ. ಹುರುಳಿ ಸಾರ್ ತೆಗೆದು, ಹುರುಳಿ ಕಾಳು, ಹುರುಳಿ ಕಟ್ಟು, ಹುರುಳಿ ಸಾರ್, ಹುರುಳಿದ ಬೇಯಿಸಿ ಅದರ ನೀರನ್ನ ಸಾರ್ ಮಾಡಿ. ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಬೆಲ್ಲ, ಕಾಯಿ, ಎಳ್ಳು, ಕಡಲೆ, ಹೆಸರು ನೋಡಿ ನಾನು ತಿಂದಿ, ಹೆಸರು, ಮತ್ತು ನೆಲಗಡಲೆ, ಗೋಡಂಬಿ, ಲವಂಗ ಎಲ್ಲ ಹಾಕಿ ಕಾಯಿ ಬೆಲ್ಲದಲ್ಲಿ ಕುದಿಸಿ ಆಮೇಲೆ ಉಂಡೆ ಕಟ್ಟೋದು. ಬಿಸಿ 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 ಉಂಡೆ ಕಟ್ಟಬೇಕು, ಇಲ್ಲ ಅಂದ್ರೆ ಹೊಡಿ ಹೊಡಿ ಆಗತ್ತೆ. ಈ ಶೈನ್ ಬರೋದಿಲ್ಲ, ಬಿಸಿ ಬಿಸಿ ಕಟ್ಟಬೇಕು. ನಮ್ಗೆ ಈ ಹೊರಗಡೆ ಅಂಗೆಲ್ಲ ಸಿಕ್ಕದಷ್ಟು ಒಳ್ಳೆ ಈ ಟೇಸ್ಟ್ ಇಲ್ಲ. ಅದು ಬರೀ ಅಕ್ಕಿ ಹಿಟ್ಟು, ನಾವು ಅದಕ್ಕೆ ಸ್ವಲ್ಪ ಗೋಧಿ ಹಾಕತ್ತೆ, ಒಂದು ಅರ್ಧ ಸಿದ್ಧಿ ಗೋಧಿ, ಒಂದು ಅರ್ಧ ಸಿದ್ಧಿ ಅಕ್ಕಿ, ಅದರ ಚೂರು ಚೂರು ಅದ್ರ ಫ್ಲೇವರ್ ಇದೆ. ಮತ್ತೆ ಇದೆಲ್ಲ ಹಾಕೊಂಡು ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್. ಒಂದು ತಿಂದ್ರೆ ಇನ್ನೂ ತಿನ್ಬೇಕನ್ಸುತ್ತೆ, ಕೊಟ್ಟರು ತೊಗೊಂಡು ಹೋಗ್ತೀನಿ. ನೆನೆಸಿ ಬೇಯಿಸಿ ಅದರಿಂದ ತೆಗೆದಿರುವಂಥ ಹಾಲು ಬೆಂದಿರುವಂಥ ನೀರನ್ನು ಈ ಥರ ತೆಂಗಿನಕಾಯಿ ಮೆಣಸಲ್ಲ ಹಾಕಿ ಮಸಾಲೆ ಕಡ್ದು ಮಾಡುವಂಥದ್ದು. ಇದಕ್ಕೆ ಹಲಸಿನ ಬೀಜ, ಸಾಂಬಾರು ಸೌತೆಕಾಯಿ ಹಾಕಿರೋದು, ಈ ಮುಳ್ಳು ಸೌತೆಕಾಯಿ ಅಲ್ಲ, ಸಾಂಬಾರು ಸೌತೆಕಾಯಿ ಬರುತ್ತೆ, ಮಂಗಳೂರು ಸೌತೆಕಾಯಿ, ಅದನ್ನು ಹಾಕಿರೋದು ತುಂಬ ಚೆನ್ನಾಗಿ ಬರುತ್ತೆ. ಇವರು ನೋಡಿ ಮನೆಯ ಹಿರಿಯರು ಇಬ್ಬರು. ನಿಮ್ಮ ಹೆಸರೇನು? ಹೆಸರು 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 ನಿಮ್ಮ ಹೆಸರೇನು? ಈ ಮನೆ ನಮ್ದು ಮನೆ, ನಮ್ಮದೇ ಮನೆ. ಹೆಸರು ಕಸ್ತೂರಿ. ಮತ್ತೆ ನೋಡಿ ಈ ಕೋಳಿ ಮಾಡಿದರು ಚಿಲಿ ಪಿಲಿ ಗುಟ್ಟು, ಇದನ್ನು ನೋಡಿ ತುಂಬ ಚೆನ್ನಾಗಿದೆ. ಇದು ನೋಡಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ ನವಿಲುಗಳು ಹೇಗೆ ಹಾರ್ತೀವಿ ನೋಡಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅನ್ಕೋತೀನಿ. ಇದು ನೋಡಿ ಹಸು, ಇಷ್ಟು ದೊಡ್ಡ ಕೊಟ್ಟಿಗೆ ತೋರಿಸ್ತೀನಿ ನಾನು, ಎಷ್ಟು ದೊಡ್ಡ ಕೊಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇದು ಮೇಯ್ತಾ ಇದೆ, ಮತ್ತು ತಿಂತ ಇದೆ, ಹುಲ್ಲು ಹಾಕಿದ್ದಾರೆ. ಕೊಟ್ಟಿಗೆ ತೋರಿಸ್ತೀನಿ ನೋಡಿ ಎಷ್ಟು ಉದ್ದ ಇತ್ತು ಅಂತ ಹೇಳ್ಬಿಟ್ಟು ಮೊದಲು. ಇವಾಗಿಲ್ಲ ಇದು, ಇದು ಇವಾಗ ಒಂದು ಹಸು ಇದೆ, ಕೊಟ್ಟಿಗೆಲ್ಲಿ ಹಸುಗಳಿಲ್ಲ ನೋಡಿ. ಇಲ್ಲಿಂದ ಈ ಥರ ಬಾ 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 ನೋಡಿ, ತಿರುಗಿ ನೋಡೋದು ನೋಡಿ ಕಲಿತ್ರೆ. ಇಲ್ಲಿಂದ ಈ ಆ ತುದಿವರೆಗೆ ಇದೆ ನೋಡಿ, ತುಂಬ ಉದ್ದಕ್ಕಿದೆ ಅದು. ಕೊಟ್ಟಿಗೆ ಇವಾಗ ಎಲ್ಲ ಪಾಳು ಬಿದ್ದಾಗ ಆಗಿದೆ. ಒಂದೇನೋ ಹಸು ಇದೆ ಇಷ್ಟು, ಅಲ್ಲಿ ಮಾತ್ರ ಒಂದು ಕಡೆ ಅರ್ಧ ಅರ್ಧ ಇರಬೇಕು ದನ, ಮತ್ತು ಅರ್ಧಿಲ್ಲ ಇಲ್ಲಿ. ಆಮೇಲೆ ತೇರು ಹೂ ಅಂತೇಳಿ ನೋಡಿ, ತೇರು ಹೂ ಅಂತ ಹೇಳೋದು ಇದನ್ನು. ಕೋಳಿ ಮರಿಗಳು ನೋಡಿ, ಪುಟ್ 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 ಮರಿ. ತಾಯಿ ಕೋಳಿ ಅದಕ್ಕೆ ಮೇವು ಇದು ಮಾಡ್ತಾಯಿದೆ, ಹುಡುಕ್ಕೊಡ್ತಾಯಿದೆ, ಮರಿಗಳು ತಿಂತವೆ, ಕೆದಕ್ತಾಯಿದೆ. ಅದೇ ಮಳೆ ಬಂದಿದ್ದಲ್ಲ,
ಸಗಣಿ ಎಲ್ಲ ಹಾಕಿದಾರಲ್ಲಿ ಹೊಟ್ಟಿದೆ ಅದು ಆ ಕೊಟ್ಟಿಗೆಯಲ್ಲಿ ಸಗಣಿಯಲ್ಲಿ ಏನಾದ್ರು ಹುಳ ಗಿಳ ಹಪ್ಪಟ್ಟೆ ಸಿಗುತ್ತಲ್ಲ ಅದ್ರ ಕೆದಕಿ ಕೆದಕಿ ಕೊಡ್ತಾ ಇರೋವಂಥದ್ದು ಎಲ್ಲ ತೇರು ಹೋಗು ಇನ್ನೆಲ್ಲ ತೇರು ಅಂತ ಕರೀದು ಇದೆಲ್ಲ ಅವನೇ ದಾರಿ ಹಿಡ್ದಿದೆ ಇದು ಯಾಕಂದರೆ ಇದನ್ನೇನು ನೀರು ಹಾಕಿ ಎಲ್ಲ ಬೆಳೆಸ್ತಾ ಇಲ್ಲ ಈ ಹೂವನ್ನು ಅದರಿಂದ ಇದು ಅಲ್ಲಲ್ಲೇ ಬೆಳೆದಿರೋದು ಆ ಥರ ಬೆಳ್ಕೊಂಡಿದೆ ಅಷ್ಟೇ ಇದೆಲ್ಲ ಒಂದು ಟೈಮಲ್ಲಿ ನಶಿಸಿ ಹೋಗುತ್ತೆ ಈ ಥರ ಹೂವು ಎಲ್ಲಿ ನೋಡಿದ್ರೆ ಹಸಿರೇ ತೋರಿಸ್ತೀನಿ ನೋಡಿ ಹೊಳೆ ಇದೆ ಅಲ್ಲಿ ಹೊಳೆ ಮತ್ತು ಗದ್ದೆ ಆ ಥರ ಎಲ್ಲ ಕಾಣಿಸ್ತದೆ ಹಸಿರು 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 ತೋರಿಸ್ತೀನಿ ನಿಮಗೆ ಹೋಗೋಣ ಅಲ್ಲಿಗೆ ಮನೆ ಒಳಗಡೆ ಇರೋ ಈ ದೇವರಿಗೂ ಎದುರುಗಡೆ ಡೈರೆಕ್ಟ್ ನೋಡಿ ಹೊರಗಡೆ ಕಾಣಿಸುತ್ತೆ ನೋಡಿ ಇದು ಪಂಜರ್ಲಿ ದೇವರು ಎದುರುಗಡೆ ಎದುರುಗಡೆ ಇರುವಂಥ ದೇವರು ಇದು ಹೊರಗಡೆ ಇರುವಂಥ ದೇವರು ಇದು ಮನೆ ಒಳಗಡೆ ಇರುವಂಥ ದೇವರು ಎದುರುಗಡೆನೇ ಇರೋದು ಆ ದೇವ್ರಿಗೆ ಎದುರುಗಡೆನೇ ಇದು ಮನೆಯಿಂದ ಇಲ್ಲಿ ಹೊಳೆ ಇದೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಗದ್ದೆ ಹೊಳೆ ಎಲ್ಲ ಇದೆ ಅಲ್ಲಿ ಆದರೆ ದೇವಸ್ಥಾನವೂ ಇದೆ ಅಂತ ಅಲ್ಲಿ ನಂದಿದೆ ನಂದಿಕೇಶ್ವರ ದೇವಸ್ಥಾನ ಇದೆ ಅಲ್ಲಿ ಅದನ್ನು ಸಹ ಸೆರೆ ಹಿಡಿಲಿಕ್ಕೆ ಹೋಗಿ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಆದರೆ ಮುಂದಕ್ಕೆ ಹೋಗೋದು ಇಲ್ಲಾಂದ್ರೆ ಮುಳ್ಳು ಗಿಳ್ಳು ಇದ್ದರೆ ಎಲ್ಲ ನಿಲ್ಲ ಅರ್ಧಕ್ಕೆ ನಿಲ್ಲದಂತ ನೋಡೋಣ ಹೆಂಗಾಗತ್ತೆ ಅಂತ ಗದ್ದೆಯಲ್ಲಿ ಹೋಗ್ಬೇಕು ಸಾಕು ಇದು ನಮ್ದೊಂದು ಎಲ್ಲೋ ಮನೆ ಮನೆ ಉಳಿದು ಇಲ್ಲ ಎಂತ ಕೆಲಸ ಇಲ್ಲ ಇಲ್ಲ ವಸಂತ ಮನೆಗೆ ಇದ್ದ ಹಾಂ ಬಟ್ಟೆ ಹೋಗ್ಬೇಕ ನೋಡಿ ಬಾವಿ ಜಕ್ಕಣಿ ಇನ್ನು ಮುಗಿಲಿ ಇನ್ನು ನಡೀತಾ ಇತ್ತಾ ಜಕ್ಕಣಿ ಹಬ್ಬ ನಮ್ದು ತಂಗಿ ಮಗಳು ಗಂಡ ತೀರಿವಾಗ ಮೊನ್ನೆ ಗುರುವಾರ ಎಂಥದ್ದು ಕೊರೋನಾ ಹಾಟ ಎರಡೇ ನಿಮಿಷ ತಗೋದು ತುಂಬ ತಗೋತೀನಿ ಮಳಿ ಹಾಡ ಒಳಗಡೆ ಎಲ್ಲ ನಂದಿಕೇಶ್ವರ ಗುಡಿಗೆ ನೋಡಿ ಸೀನರಿ ಫುಲ್ ಗ್ರೀನರಿ ಆಗಿದೆ ಅದೇ ನಮ್ಮ ಡೆಸ್ಟಿನೇಷನ್ ಆ ದೇವಸ್ಥಾನದ ಗುಡಿ ಒಳ್ಳೆ ದೇವಸ್ಥಾನ ಕಣ್ಣಂದಿಕೇಶ್ವರನ ದೇವಸ್ಥಾನ ಪಾಪ ಇವ್ರು ನಾನು ಕರ್ಕೊಂಡು ಬಂದ್ರೆ ಬರೋದೇ ಇಲ್ಲ ಇವರು ನನ್ನ ಜೊತೆ ನನಗೋಸ್ಕರ ಬಂದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಆಗಬೇಕು ಅವರಿಗೆ ಮಂಡಿ ಯಾಕಂದರೆ ಸ್ವಲ್ಪ ಅವರು ಫ್ರೀ ಇರಲ್ಲ ಫ್ರೀ ಇರೋದೇ ಕಡಿಮೆ ನನಗೋಸ್ಕರ ಸ್ವಲ್ಪ ಫ್ರೀ ಮಾಡ್ಕೊಂಡು ತುಂಬ ಮಳೆ ಬರ್ತಾ ಇದೆ ಅದರಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಕಷ್ಟನೆಲ್ಲ ಹೋದ್ರೆ ಎಷ್ಟು ದೊಡ್ಡ ಹೊಡಿ ನೋಡಿದ್ರೆ ಇಲ್ಲೇ ಏನೇ ಅನ್ಸುತ್ತೆ ದೇವಸ್ಥಾನ ಸಹ ಇವರದ್ದೇ ಎಲ್ಲ ಇಡೀ ನೋಡಿ ಈಗ ಎಕರೆಗಟ್ಟಲೆ ಜಾಗ ಅಂತ ಈ ಸುತ್ತಲೂ ಕಾಣಿಸೋದೆಲ್ಲ ಹಿಂದೆ ಇವ್ರ ಮನೆಯದೇ ಆಗಿತ್ತು ಇವಾಗೆಲ್ಲ ಡಿಕ್ಲರೇಷನ್ ನೋಡಿ ಇದು ದೇವರು ಇದು ಬಾಗಿಲು ಮಾತ್ರ ಟೈಟಾಗಿದೆ ಮಳೆ ಬಂದಿರೋದ್ರಿಂದನೇನು ಎಷ್ಟು ದೂರಿದ್ರು ಆಗ್ತಾ ಇಲ್ಲ ತೆಗೆಯೋದಕ್ಕೆ ಆಯಿತು ಹಾಗಾಗಿ ನಂಗೆ ಎಣ್ಣೆ ಇಲ್ಲೇ ನೋಡ್ಕೊಂಡು ಅಂಕಲ್ ಮುಕ್ಕ ಇವನೇ ನಮ್ಮ ಕ್ಯಾಮ್ರಾಮನ್ ಎದುರುಗಡೆ ಕ್ಯಾಮ್ರಕ್ಕೆ ಬರಲ್ಲ ಅಂತಾನೆ ಇವಾಗೇನೋ ನಿಂತಿದ್ದಾನೆ ಅಪ್ಪ ಯಾರು ಇವನೇ ಕ್ಯಾಮ್ರಾಮನ್ ಬರ್ತಿಲ್ಲ ಅಂದ್ರ ಅಲ್ಲ ಕ್ಯಾಮ್ರಾ ಇದ್ರೆ ಬರ್ತಿಲ್ಲ ಅಂತಲ್ಲ ಹಾಂ ಒಂದಿಷ್ಟು ಕಣಿಗೆ ಇತ್ತು ಅವನ್ ಹಾಂ ಎಲ್ಲಿಗಾರು ಬಪ್ಪು ಕೇಳಿದ್ರು ಫಸ್ಟ್ ಅವ್ನು ಬರೋದಿಲ್ಲ ಅಂತ ಇಲ್ಲಿ ನಮ್ಮ ತುಳುನಾಡು ಸೈಡೆಲ್ಲ ನೋಡಿ ಇದು ಇದೊಂದು ದೇವರು ಇದೆ ಕ್ಷೇತ್ರಪಾಲ ಹಾಂ ಕ್ಷೇತ್ರಪಾಲ ಅಂತೇಳಿ ಹಾಗೆ ಇಲ್ಲೊಂದು ನಾಗಬನ ಅದು ನೆಕ್ಸ್ಟ್ ಇಲ್ಲಿ ಈ ದೇವರು
ಹೂತೋ ಹುಲಿ ದೇವ್ರ ಅಂತ ಹುಲಿ ದೇವ್ರ ಅಂತ ಯಾವುದು ಮುಂಚೆ ಎಲ್ಲ ಬರ್ದಿದ್ದೀತಪ್ಪ ಎಲ್ಲಿ ನಾವು ಅಲ್ಲಿಂದ ಬಂದಿದ್ದೆ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಈಗ ಜೀರ್ಣೋದ್ಧಾರ ಮಾಡ್ತು ಮೊದಲು ಹಳಕ ಹಳದ್ದು ಬೀಳುವ ಸ್ಟೇಜಲ್ಲಿ ಇದ್ದಿತ್ತು ಅದು ಇದು ಊರ್ಜಿತ ಇರಲಿಲ್ಲ ಅದನ್ನೀಗ ಪುನಃ ನಾವು ಜೀರ್ಣೋದ್ಧಾರ ಮಾಡಿ ಈ ಮಾಡಿ ಪೈ ಮಾಡಿರ್ತೀವಿ ಈ ಕಾಲಕ್ಕೆ ತಕ್ಕಂತೆ ಹಾಗೆ ಮಾಡಿರ್ತೀವಿ ಟೈಲ್ಸ್ ಎಲ್ಲ ಮೊದಲು ಖಾಲಿ ಗೋಡೆ ಮಣ್ಣಿನ ಗೋಡೆನೇ ಇದ್ದತ್ತ ಮತ್ತು ಪ್ರತಿ ಮೇಲೆ ಹೊತ್ತತ್ತು ಮುಂಚೆ ನಂದಿದ್ದು ಸಣ್ಣದ ಪ್ರತಿಮೆ ತುಂಬ ದೊಡ್ಡದು ನಂದು ಮತ್ತು ಬೇರೆ ದೇವಸ್ಥಾನ ಇದೆಲ್ಲ ಬೇಗ ಎಲ್ಲ ಕಟ್ಟಿದ್ದೀವಿ ಹೊತ್ತು ಇದೆಲ್ಲ ಹೊತ್ತು ಜೀರ್ಣೋದ್ಧಾರ ಆದಮೇಲೆ ಈ ದೇವ್ರನ್ನೆಲ್ಲ ಮಾಡಿದ್ದು ಈಗ ಪ್ರತಿ ತಿಂಗಳು ಭಟ್ರು ಬಂದು ಪೂಜೆ ಮಾಡ್ತಾರೆ ಊರವರೆಲ್ಲ ಬಂದು ಹುಣಕಾಯಿ ಮಾಡ್ತಾರೆ ತುಂಬ ನಂಬಿಕೆ ಇದೆ ಏನೋ ದನಕ್ಕೆ ಹುಷಾರಿಲ್ಲ ಅಂದರೆ ಮನುಷ್ಯರಿಗೆ ಹುಷಾರಿಲ್ಲ ಅಂದರೆ ನಂದಿಕೇಶ್ವರ ಅಂತ ಕೈ ಮುಟ್ಟರೆ ಇವತ್ತಿಗೂ ಆ ಕಾರಣಿಕ ಇದೆ ಇಲ್ಲಿ ನಂದಿಕೇಶ್ವರನ ಆಶೀರ್ವಾದ ನಮ್ಮ ಈ ಊರಿನ ಜನರ ಮೇಲೆ ಇದ್ದೇ ಇದೆ ಯಾವತ್ತು ಕಷ್ಟಕಾಲದಲ್ಲೂ ನಂದಿ ಅಂತ ಕೂಗಿದ್ರೆ ಸರಿ ಬಂದು ನಮಗೆ ಅಭಯ ಕೊಡ್ತಾನೆ ಹಂಗೆ ನಂದಿ ಅಂದರೆ ಈಶ್ವರನ ವಾಹನ ನಂದಿ ಹೇಳಿ ಬಂದಂತ ನಂದಿ ಹೌದಾ ಏನಂದ್ರೆ ಮೂರ್ತಿ ಬಂದದ ಇದ ಈ ಮೂರ್ತಿ ಇಲ್ಲಿ ಸಿಕ್ಕದ್ದು ಕಡೆಗೆ ಇಲ್ಲೇ ಅದಕ್ಕೆ ಇದು ಕೊಟ್ಟು ಎಷ್ಟೇ ಮಾಡು ವಿಡಿಯೋನೇ ಆಗಿಲ್ಲ ವಿಡಿಯೋನೇ ಆಗಿಲ್ಲ ನೋಡಿ ಅಗ್ಗಿ ಸುಡಿ ಅಂದ್ರೆ ಇದೆ ಇದನ್ನ ಇವಾಗ ಗದ್ದಲ್ಲಿ ನೋಡ್ತಾರೆ ಎಷ್ಟು ಕಷ್ಟ ಇದೆ ನೋಡಿ ನೋಡಿ ಈ ಥರ ಆಗಿ ಸುಡಿ ಅದನ್ನ ನೆಡಬೇಕು ಅದನ್ನ ಕಿತ್ತು ಇನ್ನೊಂದು ಕಡೆ ನೋಡೋದು ಹಾಗೆ ತಪ್ಪಾಯ್ತಲ್ಲ ಸ್ವಲ್ಪ ಇತ್ತಾ ನನಗೆ ಸಾಕಂದಳೆ ಹಾಗೆ ಸಾಕಪ್ಪ ಅದೇ ಎಷ್ಟು ಕಳ್ದ ನೋಡಕ್ಕಿದ್ದದ್ದು ಓ ಅದು ಇದಲ್ಲ ಸಾಕು ಹೋಲ್ಸೆಲ್ ಸಾಕು ಬರಲಿ ಹೋರುಕ ಹಾಗೆ ಹೋರುಕ ಸಿದ್ಧಾರ್ಥ ಮಾತಾಡ್ತೇನೆ ಸಿದ್ಧಾರ್ಥ ಸಿದ್ಧಾರ್ಥ ಅಂತ ಹೇಳಿದ್ರು ಸಿದ್ಧಾರ್ಥ ಅಂತ ಅಜ್ಜಿನ ಮಾತು ಊರಿನ